ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಕುಣಿಗಲ್ ತಾಲೂಕಿನ ದಲಿತ ಮಹಿಳೆಯರ ಮೇಲೆ ಬಲಾಢ್ಯರು ನಡೆಸುತ್ತಿರುವ ದೌರ್ಜನ್ಯನ ಖಂಡಿಸಿ ರಾಜ್ಯ ದಲಿತ ಹಕ್ಕುಗಳ ಸಮಿತಿ ವತಿಯಿಂದ ತುಮಕೂರು ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕುಣಿಗಲ್ ತಾಲೂಕಿನ ದಲಿತ ಮಹಿಳೆಯರಾದ ಸೌಭಾಗ್ಯ ಹಾಗೂ ಮಾಯಮ್ಮ ಎಂಬುವರ ಮೇಲೆ ಬಲಾಢ್ಯರು ನಡೆಸುತ್ತಿರುವ ಭೂಮಿ ಸಂಬಂಧಿತ ದೌರ್ಜನ್ಯ ಮತ್ತು ಈ ಪ್ರಕರಣಗಳಲ್ಲಿ ಕುಣಿಗಲ್ ತಾಲೂಕಿನ ಪೊಲೀಸರು ಮಾಡುತ್ತಿರುವ ತಾರತಮ್ಯ ನೀತಿ ಖಂಡಿಸಿ ಇಂದು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ರಾಜ್ಯ ದಲಿತ ಹಕ್ಕುಗಳ ಸಮಿತಿ ಪ್ರತಿಭಟನೆ ನಡೆಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಸಂಚಾಲಕರಾದ ಗೋಪಾಲಕೃಷ್ಣ, ಇತ್ತೀಚಿನ ದಿನಗಳಲ್ಲಿ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹಿಂದಿನಿಗಿಂತಲೂ ಹೆಚ್ಚುತ್ತಿವೆ. ಈ ಇಬ್ಬರು ಮಹಿಳೆಯರಿಗೆ ನ್ಯಾಯ ಒದಗಿಸುವುದಕ್ಕಾಗಿ ಸರ್ಕಾರ ಈ ಕೂಡಲೇ ಮಧ್ಯ ಪ್ರವೇಶಿಸಬೇಕು ಎಂದು ತಿಳಿಸಿದರು. ಕುಣಿಗಲ್ ತಾಲೂಕಿನಲ್ಲಿ ಬಗರಕ್ಕಂ ಸಾಗುವಳಿದಾರರು ಭೂಮಿಯನ್ನ ಸಾಗುವಳಿ ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅವ್ರಿಗೆ ಯಾವುದೇ ರೀತಿಯ ರಕ್ಷಣೆ ಇಲ್ಲ, ಪಟ್ಟ ಕೊಟ್ಟಿಲ್ಲ. ಮಂಜೂರಾತಿ ಕಮಿಟಿ ಏನಿದೆ ಅದು ಯಾರು ಇವತ್ತು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಅವ್ರ ಬಗ್ಗೆ ಯಾವುದೇ ತೀರ್ಮಾನವನ್ನು ಸರ್ಕಾರ ಮಾಡ್ತಾ ಇಲ್ಲ. ಆ ಕಮಿಟಿಗಳು ನಿಷ್ಪ್ರಯೋಜಕ ಆಗಿದ್ದಾವೆ. ತಕ್ಷಣ ಆ ಕಮಿಟಿಗಳನ್ನು ಕರೆದು ಯಾರು ಇವತ್ತು ಬಗರಕ್ಕಂ ದಾರಿದ್ದಾರೆ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಪಟ್ಟ ನೀಡಬೇಕು ಅಂತೇಳಿ ದೌರ್ಜನ್ಯ ನಡೆಸಿ ಆ ಮರಗಳನ್ನು ಹೊತ್ಕೊಂಡೋಗಿದ್ದಾರೆ. ಮತ್ತು ಇದೇ ರೀತಿಯಲ್ಲಿ ಇವತ್ತು ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ನ್ಯಾಷನಲ್ ಹೈವೇಲಿರ್ತಕ್ಕಂಥ ಈ ಬೆಳತ್ಕೆರೆ ಊರಿನ ಭೂಮಿ ಬೆಲೆ ಬೆಳೆಯುವಂಥ ಭೂಮಿಯಾಗಿದೆ. ಈ ಭೂಮಿಯನ್ನು ಲಪಟಾಯಿಸೋದಕ್ಕೋಸ್ಕರ ಶ್ರೀಮಂತರು ಮಾಡ್ತಾ ಇರ್ತಕ್ಕಂಥ ಹುನ್ನಾರ ಇದೆ. ಇದನ್ನು ನಾವು ಖಂಡಿಸ್ತೇವೆ. ತಕ್ಷಣವೇ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸೌಭಾಗ್ಯಮ್ಮ ಮತ್ತು ಮಾಯಮ್ಮನಿಗೆ ರಕ್ಷಣೆ ನೀಡಿ ಅವರ ಭೂಮಿಗೆ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಇವತ್ತು ಡಿ ಎಚ್ ಎಸ್ ಒತ್ತಾಯಿಸ್ತಾ ಇದ್ದೇವೆ. ಗೋಪಾಲಕೃಷ್ಣ ಅರಲಲ್ಲಿ, ನಾನು ದಲಿತ ಹಕ್ಕುಗಳ ಸಮಿತಿಯ ರಾಜ್ಯ ಸಂಚಾಲಕ. ಕ್ಯಾಮರಾಮನ್ ಚೇತನ್ ಜೊತೆ ಗಜೇಂದ್ರ ಅಮೋಗ್ ಟಿವಿ ತುಮಕೂರು. ಚಿಕ್ಕನಾಯಕನಹಳ್ಳಿಯ ಕಂದಿಕೆರೆ ಹೋಬಳಿಯ ಕಾತ್ರಿಕೆ ಹಾಲ್ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಕಲಾವಿದರ ಒಕ್ಕೂಟದ ವತಿಯಿಂದ ರಾಜ್ಯ ಕಲಾವಿದರ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಕಲಾವಿದರ ಒಕ್ಕೂಟದ ರಾಜ್ಯಾಧ್ಯಕ್ಷ ವೀರೇಶ್ ಪ್ರಸಾದ್ ತಿಳಿಸಿದರು. ಪಟ್ಟಣದ ಕನ್ನಡ ಸಂಘದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಅಕ್ಟೋಬರ್ 1ನೇ ತಾರೀಕು 10:30ಕ್ಕೆ ಆಶ್ರಿಯಲ್ ಗ್ರಾಮದ ಲಕ್ಷ್ಮೀ ನರಸಿಂಹ ದೇವಾಲಯ ಆವರಣದಿಂದ ರಾಜ್ಯದ ವಿವಿಧ ಜಾನಪದ ಕಲಾತಂಡಗಳೊಂದಿಗೆ ಮೆರವಣಿಗೆ ಹೊರಡುವುದು. ಈ ಮೆರವಣಿಗೆಯಲ್ಲಿ ರಾಜಕೀಯ ಪ್ರಮುಖರು, ಸಾಮಾಜಿಕ ಕಾರ್ಯಕರ್ತರು ವೇದಿಕೆಗೆ ಆಗಮಿಸಲಿದ್ದಾರೆ ಎಂದರು. ಪ್ರಶಸ್ತಿ ಪಡೆಯಲಿದ್ದಾರೆ. ಕರ್ನಾಟಕ ಗಣ ಸರ್ಕಾರಕ್ಕೆ ನಾವು ಅನೇಕ ಬಾರಿ ಮನವಿಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ವಿಧಾನಸೌಧ ಮುಂದೆ ಅನೇಕ ಹೋರಾಟಗಳನ್ನ ಮಾಡಿದ್ದೀವಿ. ಅನೇಕ ಬಾರಿ ಟೌನ್ ಹಾಲ್ ಮುಂದೆ ಹೋರಾಟಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಲಾವಿದರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಹೆಚ್ಚಿಗೆ ಮಾಡ್ತಾ ಇರಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ಕೊಂಡು ಬಂದಿದ್ರು ಕೂಡ ಸಣ್ಣ ಪುಟ್ಟ ಬದಲಾವಣೆಗಳು ಆಗ್ತಾ ಬಂದಿದ್ದೀವಿ. ಹಿಂದಿನ ಸರ್ಕಾರದಲ್ಲಿ ಕಲಾವಿದರು ಕೊಡ್ತಕ್ಕಂಥ ಅನುದಾನ ಸಂಪೂರ್ಣವಾಗಿ ನಿಲ್ಲಿಸಲಕ್ಕಾಗಿತ್ತು. ಸಂಪೂರ್ಣವಾಗಿ ಸಂಘ ಸಂಸ್ಥೆಗಳಿಗೆ ಕೊಡ್ತಕ್ಕಂಥ ಅನುದಾನ ಸಂಪೂರ್ಣವಾಗಿ ನಿಲ್ಲಿಸಲಕ್ಕಾಗಿತ್ತು. ಸಾವಿರಾರು ಜನ ಕಲಾವಿದರು ಸೇರಿ ಟೌನ್ಹಾಲ್ ಮುಂದೆ ಹೋರಾಟಗಳನ್ನು ಮಾಡಿದ್ದೀವಿ. ನಮ್ಮ ಪಾಂಡುರಂಗಪುರ ಎಲ್ಲ ಜಿಲ್ಲಾಧ್ಯಕ್ಷರು ಇಲ್ಲೇ ಇದ್ದಾರೆ, ಎಲ್ಲ ಜಿಲ್ಲೆಯಿಂದ ಜನ ಭಾಗವಹಿಸಿದ್ರು. ಈ ಒಂದು ಸಮಾವೇಶದ ಮೂಲಕ ವಿನಂತಿ ಮಾಡ್ತೇವೆ, ಮಾನ್ಯ ಸಚಿವರು ಇರ್ಬೋದು, ಮಾನ್ಯ ಸರ್ಕಾರದ ಅಧಿಕಾರಿಗಳು ಇರ್ಬೋದು, ನಾಳೆ ಭಾಗವಹಿಸುವಂಥವ್ರಿಗೆ. ಒಂದು ತಾಲೂಕಲ್ಲಿ 15-20 ಸಾವಿರ ಜನ ಕಲಾವಿದರು, ರಾಜ್ಯಾದ್ಯಂತ ಸುಮಾರು 1 ಕೋಟಿ ಜನ ಕಲಾವಿದರು ನಾವಿದ್ದೀವಿ. ನೀವು ಎದೆ ತಟ್ಕೊಂಡು ಹೇಳ್ತೀರಾ, ಒಂದು ಅಲ್ಪಸಂಖ್ಯಾತ ಇಲಾಖೆಗೆ 10,000 ಕೋಟಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ನಾಯಕರನ್ನು ನೋಡಿದ್ವಿ. ಅದೇ ಕಲಾವಿದರಿಗೋಸ್ಕರ ನಾವು ಇಷ್ಟು ದುಡ್ಡನ್ನು ಕ್ರಿಯಾ ಯೋಜನೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡ್ತೀವಿ ಅಂತಕ್ಕಂಥ ಶಬ್ದವನ್ನು ನಾವೆಲ್ಲೂ ಕೇಳಿಲ್ಲ. ಇನ್ನು ಈ ಕಾರ್ಯಕ್ರಮದಲ್ಲಿ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿದವರಿಗೆ ಕರ್ನಾಟಕ ರಂಗ ಮಾಣಿಕ್ಯ ಮತ್ತು ಜಾನಪದ ಕ್ಷೇತ್ರದಿಂದ ಸೇವೆ ಸಲ್ಲಿಸಿದವರಿಗೆ ಕರ್ನಾಟಕ ಜಾನಪದ ಮಾಣಿಕ್ಯ ಬಿರುದು ನೀಡಿ ಗೌರವಿಸಲಾಗುವುದು. ಇನ್ನು ವೇದಿಕೆಯಲ್ಲಿ ಯಾರು ಬೇಕಾದರೂ ತಮ್ಮ ಪ್ರತಿಭೆ ಪ್ರದರ್ಶಿಸಿ ಪ್ರಶಸ್ತಿ ಪತ್ರ ಪಡೆಯಲು ಅವಕಾಶ ಇದೆ ಎಂದರು. ಸಮಾರಂಭ ಉದ್ಘಾಟನೆಯನ್ನ ಶಾಸಕರಾದ ಜೆಸಿ ಮಾಧುಸ್ವಾಮಿ ಮಾಡಲಿದ್ದಾರೆ ಎಂದು ತಿಳಿಸಿದರು. ಆನ್ಲೈನ್ ಅಪ್ಲಿಕೇಶನ್ ಸರ್ಕಾರ ಜಾರಿಗೆ ಬಂದಾದಲ್ಲಿಂದಲೂ ಕೂಡ ಕಲಾವಿದರು ಅನೇಕ ರೀತಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಯಾಕೆ ಅಂತಂದ್ರೆ ಆನ್ಲೈನ್ ಅಪ್ಲಿಕೇಶನ್ ನಾನೇ ಹಾಕ್ಬೇಕಂದ್ರೆ ಬಹಳ ನೀರು ಕುಡಿತೀನಿ ನಾನು. ಇಂಗ್ಲಿಷ್ ಬರಲ್ಲ, ಕಂಪ್ಯೂಟರ್ ಬರಲ್ಲ, ಅವ್ರು ಯಾರ ತನಕ ಹೋಗ್ಬೇಕು. ಹಾರ್ಡ್ ಕಾಪಿ ಮೂಲಕ ಏನು ತಗೊಳ್ತಾ ಇದ್ರು ಅದೇನು ತಪ್ಪಲ್ಲ. ಯಾಕೆಂದ್ರೆ ಭಾರತ ಸರ್ಕಾರ 30 ರಾಜ್ಯಗಳಿಗಿಂತ ಹೆಚ್ಚಿಗೆ 30 ರಾಜ್ಯಗಳಲ್ಲಿ ಅನೇಕ ಭಾಷೆಗಳಿವೆ. ನೀನು ಎಂಥ ಭಾಷೆನಲ್ಲಿ ಹಾಕಿದ್ರು ಭಾರತ ಸರ್ಕಾರ 24/7 ಅರ್ಜಿ ತಗೊಳುತ್ತೆ. ಕೇವಲ ಕನ್ನಡ ಭಾಷೆನಲ್ಲಿ ಆಗ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏಕ್ ತಾಂಬಾರದ ಅರ್ಜಿನ ವರ್ಷದಲ್ಲಿ 365 ದಿವಸ ಅವಕಾಶ ಇದ್ದಿದ್ದ ದಿನವನ್ನ ಕೇವಲ 25 ದಿವಸ ನಮ್ಗೆ ಅವಕಾಶ ಕೊಡ್ತಾ ಇದ್ದಾರೆ. 10,000 ಕೋಟಿ ದುಡ್ಡು ತಾಣಕ್ಕೆ 24/7 ಯಾವಾಗ ಬೇಕಾದ್ರೂ ಅರ್ಜಿ ಹಾಕ್ಬೋದು. ಆದ್ರೆ ಕಲಾವಿದ ಒಂದು ಅರ್ಜಿ ಹಾಕ್ಬೇಕು ಅಂದ್ರೆ ಅವ್ರ ಅರ್ಜಿ ಕಾಲ್ ಮಾಡತಕ್ಕ ನಾವು ಕಾಯ್ಬೇಕು ಸ್ವಾಮಿ.
ಪೇಪರ್ ದಿವಸ ಓದಬೇಕು ನಾವು ಯಾವತ್ತು ಅರ್ಜಿ ಕಾಲ್ ಮಾಡ್ತಾರೆ ನಮಗೆ ಏನು ಸೌಲಭ್ಯ ಸಿಗುತ್ತೆ ಅಂತ ಕಾರಣಕ್ಕೆ ವರ್ಷದಲ್ಲಿ 25 ದಿನ ಅವಕಾಶ ಕೊಡ್ತಾ ಇದ್ದಾರೆ ದಯಮಾಡಿ ಇದನ್ನ ತಪ್ಪಿಸಬೇಕು ಅಂತ ಹೇಳಿ ಮಾನ್ಯ ಸುನೀಲ್ ಕುಮಾರ್ ಸಾಹೇಬರಿಗೆ ಬಸವರಾಜು ಬೊಮ್ಮಾಯಿ ಸಾಹೇಬರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ ವರ್ಷದ 365 ದಿನ ಕೂಡ ಕಲಾವಿದ ಇನ್ನು ಸುದ್ದಿಗೋಷ್ಠಿಯಲ್ಲಿ ಚಿತ್ರದುರ್ಗದ ಜಿಲ್ಲಾ ಅಧ್ಯಕ್ಷ ಪಾಂಡುರಂಗ ಹೊಸದುರ್ಗ ಘಟಕದ ಅಧ್ಯಕ್ಷ ವೀರಣ್ಣ ಮಹಿಳಾ ಘಟಕದ ಅಧ್ಯಕ್ಷ ಶಶಿಕಲಾ ತುಮಕೂರು ಜಿಲ್ಲಾ ಉಪಾಧ್ಯಕ್ಷ ಯೋಗೀಶ್ ತಾಲೂಕು ಗೌರವ ಅಧ್ಯಕ್ಷ ಚಂದ್ರಶೇಖರ್ ವೀರಭದ್ರಸ್ವಾಮಿ ರಾಮಣ್ಣ ಮನಿಕಂಠ ಇತರರು ಇದ್ದರು ವಿಜಯ ಪಾಟೀಲ್ ಅಮೋಕ್ ಟಿವಿ ಚಿಕ್ಕನಾಯಕನಹಳ್ಳಿ ಚಿಂತಾಮಣಿ ತಾಲೂಕಿನ ಮುತಕದಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 2020-21ನೇ ಸಾಲಿನ ಸಾಮಾನ್ಯ ಸಭೆಯಲ್ಲಿ ಎ ಮಂಜುನಾಥ್ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಯಿತು ಸಭೆಯಲ್ಲಿ ಸಂಘದ ಖರ್ಚು ವೆಚ್ಚಗಳು ಮತ್ತು ಉಳಿತಾಯದ ಬಗ್ಗೆ ಚರ್ಚೆ ನಡೆಯುತ್ತಿದ್ದ ವೇಳೆ ಸಭೆಯಲ್ಲಿ ಭಾಗವಹಿಸಿದ ಕೆಲವರು ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಎಂ ಮುನಿರಾಜುರವರ ಮೇಲೆ ಫುಲ್ ಗರಂ ಆದರು ಆತ ಸುಳ್ಳು ಬಿಲ್ಲುಗಳನ್ನು ಮಾಡಿಕೊಂಡು ಹಣವನ್ನು ಲಪಟಾಯಿಸುತ್ತಿದ್ದಾನೆ ಇಷ್ಟು ವರ್ಷಗಳಿಂದ ಸಂಘ ಯಾಕೆ ಅಭಿವೃದ್ಧಿಯಾಗಲಿಲ್ಲ ತಾಲೂಕಿನ ಹಲವು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅಭಿವೃದ್ಧಿಯಾಗುತ್ತಿದ್ದರು ನಮ್ಮ ಗ್ರಾಮದ ಸಂಘ ಯಾಕೆ ಅಭಿವೃದ್ಧಿ ಆಗುತ್ತಿಲ್ಲ ಎಂದು ದೂರಿದರು ರೈತರು ಕೇಳತಕ್ಕಂತ ಉದ್ದೇಶ ನಮಗೆ ನೀವು ಕೊಡತಕ್ಕಂತ ರೇಟ್ ಸಾಲದು ಈಗ 25000 ರೂಪಾಯಿ ಕೊಡ್ತಾ ಸೈರು ಸಾಲ ಇವತ್ತು ಇವತ್ತು ಸುಮಾರು 970 ರೂಪಾಯಿ ಇವತ್ತು ಒಂದು ಫೀಡ್ ಮೂಟೆ 980 ಮಾಡ್ಕೋಬಹುದು ನಾವು ಹೆಂಗ್ ಸಂಸಾರ ಮಾಡಬಹುದು ಇವೆಲ್ಲ ಇದೆಲ್ಲ ಸೇರ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾರೆ ರೈತ ಒಬ್ಬ ರೈತ ಅದರ ಮೇಲೆ ಡಿಪೆಂಡ್ ಆಗಿದ್ರೆ ಅವನು ಪ್ರತಿ ದಿವಸ ಕೇಳ್ತಾರೆ ನಿಜ ನನಗೆ ಇಷ್ಟು ಏನು ಲಾಭ ಉಳಿತಾ ಇದೆ ನಾನು ಮಾಡ್ತಕ್ಕಂತ ಇವತ್ತು ಸರ್ಕಾರನೇ ಒಂದು ಫಿಕ್ಸ್ ಮಾಡಿದೆ 250 ರೂಪಾಯಿ ಒಬ್ಬ ಮನುಷ್ಯನ ಒಂದು ದಿನದ ಕೂಲಿ ಸರ್ಕಾರ ಕೇಂದ್ರ ಸರ್ಕಾರ ನೀತಿ ಮಾಡಿದ್ರು ಅದು ಕೂಡ ಒಬ್ಬ ಉಳಿದೆ ಇದ್ಮೇಲೆ ನಾನು ಏನಕ್ಕೆ ಉದ್ಯಮ ಮಾಡಬೇಕು ನಾವು ಯಾವ ಕೃಷಾರ್ಥಿಕ ಉದ್ಯಮ ಮಾಡಬೇಕು ಅಂತ ಕೇಳ್ತಾರೆ ಕಾರಣ ಏನು ವಿಧಿ ಇಲ್ಲ ಈ ಭಾಗದಲ್ಲಿ ಕೆಲವರಿಗೆ ಪಾಪ ಒಂದು ಗುಂಟೆ ಜಮೀನಿಲ್ಲ ಕೆಲವರಿಗೆ ಬೋರ್ ಹಾಕ್ತಾರೆ ಬೋರ್ ನೀರು ಬಿಡೋದಿಲ್ಲ ತರಕಾರಿ ಬೆಳೆ ಇಡ್ತಾರೆ ಅದಕ್ಕೆ ಸರಿಯಾದ ರೇಟ್ ಬರೋದಿಲ್ಲ ಈ ಥರ ಹಲವಾರು ಪ್ರಾಬ್ಲಮ್ಗಳಿದ್ರು ಕೂಡ ಇವತ್ತು ಏನಾದರೂ ಒಂದು ಒಕ್ಕೂಟ 15 ಇನ್ನು ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು ಪ್ರತಿ ತಿಂಗಳ ಖರ್ಚು ವೆಚ್ಚಗಳ ಬಗ್ಗೆ ಯಾರಿಗೂ ಸಹ ಮಾಹಿತಿ ನೀಡದೆ ಯಾರು ಅಧಿಕಾರದಲ್ಲಿ ಇರುತ್ತಾರೋ ಅವರನ್ನ ಕೈಯಲ್ಲಿ ಹಿಡಿದುಕೊಂಡು ಸುಳ್ಳು ಲೆಕ್ಕಗಳನ್ನ ಕೊಡುತ್ತಾನೆ ಕೂಡಲೇ ಇದನ್ನ ತನಿಖೆ ನಡೆಸಿ ಕಾರ್ಯನಿರ್ವಹಣಾಧಿಕಾರಿ ಮೇಲೆ ಸೂಕ್ತ ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಎಂದರು ನಿಮ್ಮ ಇಡೀ ಕುಟುಂಬ ಸೇರ್ಕೊಂಡು ಇವತ್ತು 1 ಲೀಟರ್ ಹಾಲು ಕೊಡೋದು ಒಬ್ಬ ಮನುಷ್ಯ ಸೀಮಿತವಾಗಿರುತ್ತೆ ಅಲ್ಲಿ ಆಗಿರ್ತಕ್ಕಂಥ ಖರ್ಚು ವೆಚ್ಚ ಮತ್ತು ನಾವು ಕೊಡ್ತಕ್ಕಂಥ ಫೀಡಿನ ರೇಟು ಭೂಸಾ ರೇಟು ಚಕ್ಕೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಇವತ್ತು ಅವ್ರಿಗೆ ಬಾಧೆ ಆಗ್ತದೆ ನಮಗೆ ನಮ್ಮ ಕಷ್ಟ ಇಷ್ಟಿದೆ ನೀವು ಇವತ್ತು ಎಷ್ಟು ದುಡ್ಡು ಇಟ್ಟಿದ್ದೀರಾ ಅಂತ ಅದಕ್ಕೆ ನಾವು ಇವತ್ತು ಒಂದು ಕಮಿಟಿ ಅಂತ ಒಂದು ಮಾಡ್ತೀವಿ ಅದಕ್ಕೆ ಒಂದು ಸಂಬಂಧಪಟ್ಟ ಅಧ್ಯಕ್ಷರು ಅದಕ್ಕೆ ಡೈರೆಕ್ಟ್ರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ಈ ವ್ಯವಸ್ಥೆ ಇದೆ ಇವತ್ತು ತಾವೇನು ಕೇಳ್ತಿದ್ದೀರೋ ಅದಕ್ಕೆ ನಿಜವಲ್ಲ ಕೇಳಲೇಬೇಕಾಗ್ತದೆ ಕೇಳದೇ ಇದ್ರೆ ಅದಕ್ಕೆ ಅರ್ಥನೇ ಇಲ್ಲ ನಾನು ಮತ್ತೆ ಅದನ್ನು ಪುನರುಚ್ಚಾರ ಮಾಡೋದು ನೋಡ ನಮ್ಮ ಉಪವ್ಯವಸ್ಥಾಪಕರು ಹೇಳ್ತಿರೋದು ಒಟ್ಟು ಲಾಭದಲ್ಲಿ ಅಂದರೆ 10 ಲಕ್ಷ ಲಾಭದಲ್ಲಿ ಇವತ್ತು 5 ಲಕ್ಷ ನಿವ್ವಳ ಲಾಭ ಬಂದಿದೆ ನಿಮಗೆ ಅಂದರೆ 2021ನೇ ಸಾಲಿನ ಲಾಭ ನಾಲ್ಕು ಇವತ್ತು ಬೋನಸ್ ಕೂಡ ಇವತ್ತು 100 ರೂಪಾಯಿ 2 ರೂಪಾಯಿ 44 ಪೈಸೆ ಬಂದಿದೆ ವರ್ಷ ಮುನ್ನಡಿ ಅವ್ರಿಗೆ ಹೇಳ್ತಿದ್ರು ಹಿಂದೆ ಮಾಡಿರ್ತಕ್ಕಂಥ ಲಾಭ ಎಲ್ಲಿ ಹೋಯಿತು ಎಲ್ಲಿ ಇದೆ ಅದು ಇನ್ನು ಸಾಮಾನ್ಯ ಸಭೆಯಲ್ಲಿ ಕೊಚಿಮುಲಾ ನಿರ್ದೇಶಕ ಉಲವಾಡಿ ಅಶ್ವಥ್ ನಾರಾಯಣ ಬಾಬು ಭಾಗವಹಿಸಿ ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಮಾತನಾಡಿದರು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪದ್ಮಜಿ ನಾರಾಯಣಸ್ವಾಮಿ ವಿಸ್ತೀರ್ಣ ಅಧಿಕಾರಿ ಎಂಎಸ್ ನಾರಾಯಣಸ್ವಾಮಿ ಉಪಾಧ್ಯಕ್ಷರಾದ ನಾರಾಯಣಸ್ವಾಮಿ ನಿರ್ದೇಶಕರಾದ ವೆಂಕಟ ಚಲಪತಿ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದ್ದರು ವೆಂಕಟ ಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸೂಚನೆಯಂತೆ ಕೋರ್ಟಗೆರೆ ಕ್ಷೇತ್ರದಲ್ಲಿ ಜನತಾದಳ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಈಗಾಗಲೇ 10 ಗ್ರಾಮ ಪಂಚಾಯಿತಿಯಲ್ಲಿ ಪ್ರಾರಂಭವಾಗಿದೆ ಎಂದು ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ತಿಳಿಸಿದರು ಕೋರ್ಟಗೆರೆ ತಾಲೂಕು ಕೋಲಾಳ ಹೋಬಳಿಯ ನಿಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಪಾಲನಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದಿಂದ ಇತ್ತೀಚೆಗೆ ಏರ್ಪಡಿಸಲಾಗಿದ್ದ ಜನತಾದಳ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕೋರ್ಟಗೆರೆ ಕ್ಷೇತ್ರದ 36 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 10,000ಕ್ಕೂ ಅಧಿಕ ಸದಸ್ಯತ್ವ ನೋಂದಣಿ ಮಾಡಲಿದ್ದೇವೆ ಜೆಡಿಎಸ್ ಪಕ್ಷದ ಬಲವರ್ಧನೆ ಮತ್ತು ಸಂಘಟನೆಯ ಜನತಾದಳ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ನೋಂದಣಿಯ ಮುಖ್ಯ ಉದ್ದೇಶವಾಗಿದೆ ಯುವಕ ಮಿತ್ರರು ಮತ್ತು ಮಹಿಳೆಯರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು ಅಧ್ಯಕ್ಷರಾಗಿರ್ತಕ್ಕಂತ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತ ದೇವೇಗೌಡ ಅಪ್ಪಾಜಿಯವರು ಹಾಗೂ ನಮ್ಮ ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂತ ಎಚ್ ಕೆ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಕುಮಾರಣ್ಣನವರ ಸೂಚನೆಯಂತೆ
ಕೋಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಾವೆಲ್ಲ ಮುಖಂಡರುಗಳು ಪಕ್ಷದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ನಾವು 10 ಗ್ರಾಮ ಪಂಚಾಯಿತಿಗಳಲ್ಲಿ ನೋಂದಣಿ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ ಮುಂದೆ ಉಳಿದ ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ನಿರಂತರವಾಗಿ ನಾವು ಸದಸ್ಯರನ್ನು ನೋಂದಣಿ ಮಾಡತಕ್ಕಂತ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಇದರ ಮುಖಾಂತರವಾಗಿ ಪಕ್ಷವನ್ನು ಸಂಘಟನೆ ಮಾಡತಕ್ಕಂತ ದೃಷ್ಟಿಯಿಂದ ಹೆಚ್ಚು ಬಲಪಡಿಸತಕ್ಕಂತ ಒಂದು ಗುರಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇನ್ನು ಕೋರ್ಟಗೆರೆ ಜನತಾ ದಳ ಪಕ್ಷದ ಕಾರ್ಯಾಧ್ಯಕ್ಷ ನರಸಿಂಹರಾಜು ಮಾತನಾಡಿ ಜೆಡಿಎಸ್ ಪಕ್ಷದ ಸಂಘಟನೆ ಸದಸ್ಯತ್ವ ನೋಂದಣಿಯ ಉದ್ದೇಶವಾಗಿದೆ ಎಂಎಲ್ಸಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗೆ ಪೂರಕವಾಗಿ ನೋಂದಣಿ ಕಾರ್ಯಕ್ರಮ ನಡೆಯುತ್ತಿದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಅಧಿಕಾರದ ಅವಧಿಯಲ್ಲಿ ಮಾಡಿದ ಜನಪರ ಕಾರ್ಯಕ್ರಮ ಪ್ರಚಾರ ಪಡಿಸುತ್ತೇವೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪಕ್ಷ ಸಂಘಟನೆ ಮತ್ತು ಸದಸ್ಯತ್ವ ಎರಡನ್ನು ಮುಂದೆ ಬರುವ ಪಿಪಿ ಮತ್ತು ಜಡ್ ಪಿ ಎಂಎಲ್ಸಿ ಎಲೆಕ್ಷನ್ನಿನ ಪೂರಕವಾಗಿ ಪಕ್ಷ ಸಂಘಟನೆ ಮತ್ತು ಸದಸ್ಯತ್ವ ನೋಂದಣಿಯನ್ನು ಏಕಾಲದಲ್ಲಿ ಮಾಡ್ಕೊಂಡು ಹೋಗ್ತೀವಿ ಕುಮಾರಸ್ವಾಮಿಯವರ ಮಾಡಿರೋ ಕಾರ್ಯಕ್ರಮಗಳನ್ನು ಜನಗಳಿಗೆ ಪ್ರಚಾರ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿಯವರು ಏನೇನು ಮಾಡ್ತಾರೆ ಅಂತ ಅವ್ರು ಹೇಳಿದ್ದಾರೆ ಅದನ್ನೆಲ್ಲ ಜನಗಳ ಮನಸ್ಸಿಗೆ ಚಾಚು ತಪ್ಪದೆ ರೂಪಿಸಿ ಮುಂದಿನ ದಿನಗಳಲ್ಲಿ ಸಂಘಟನೆ ಮಾಡಿ ಮಿನಿಮಮ್ಮು ಒಂದು ಕ್ಷೇತ್ರದಲ್ಲಿ 7000 ಮೆಂಬರ್ ಮಾಡಬೇಕು ಅಂತ ದೊಡ್ಡ ಆದೇಶ ಆಗಿದೆ ಅದಕ್ಕಿಂತ ಜಾಸ್ತಿನೂ ಮಾಡ್ತೀವಿ ಅಂತ ಹೇಳಿ ಇನ್ನು ಕೋಲಾಲ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಿವರಾಮಯ್ಯ ಮಾತನಾಡಿ ಕೋರ್ಟಗೆರೆ ಕ್ಷೇತ್ರದಲ್ಲಿ ಈಗಾಗಲೇ 10 ಗ್ರಾಮ ಪಂಚಾಯಿತಿಯಲ್ಲಿ ಜನತಾ ದಳ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಪೂರ್ಣಗೊಂಡಿದೆ ಇನ್ನು ಕೋರ್ಟಗೆರೆ ಕ್ಷೇತ್ರದ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಮಾಡಿದ ಜನಪರ ಕೆಲಸದ ಬಗ್ಗೆ ಜನತೆಗೆ ತಿಳಿಸುತ್ತೇವೆ ಕೋರ್ಟಗೆರೆ ಕ್ಷೇತ್ರದಲ್ಲಿ ಪಿಆರ್ ಸುಧಾಕರ್ ಲಾಲ್ ಮತ್ತೆ ಶಾಸಕರಾಗಿ ಮಾಡುವ ತನಕ ಹಗಲು ರಾತ್ರಿ ದುಡಿಯುತ್ತೇವೆ ಎಂದು ತಿಳಿಸಿದರು ಹತ್ತು ಪಂಚಾಯಿತಿಗಳಲ್ಲಿ ನಾವು ನೋಂದಣಿ ಕಾರ್ಯಕ್ರಮ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀವಿ ಈ ಒಂದು ನೋಂದಣಿ ಪಕ್ಷ ಸಂಘಟನೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಯುವಕರಿಗೆ ಇದನ್ನು ಕೊಟ್ಟು ಮತ್ತು ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಟ್ಟು ಎಲ್ಲ ಜನಾಂಗದ ಎಲ್ಲ ರೈತರ ಮೆಂಬರ್ಗಳನ್ನು ಮಾಡ್ತಾ ಅದರ ಜೊತೆಯಲ್ಲೇ ಏನು ನಮ್ಮ ದೇವೇಗೌಡರ ಕಾರ್ಯಕ್ರಮ ಇರ್ಬೋದು ಕುಮಾರಣ್ಣವರ ಕಾರ್ಯಕ್ರಮಗಳಿರ್ಬೋದು ಅದರ ಜೊತೆಗೆ ನಮ್ಮ ಸಾಹೇಬರು ಸುಧಾಕರ್ ಲಾಲ್ ಸಾಹೇಬರು ಅವರು 5 ವರ್ಷ ಅದರ ಮಾಡಿರೋಂಥ ಎಲ್ಲ ಕಾರ್ಯಕ್ರಮಗಳನ್ನು ಪ್ರತಿ ಮನೆ ಮನೆಗೆ ತಲುಪಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕುಮಾರಸ್ವಾಮಿಯವರ ಏನು ಕಾರ್ಯಕ್ರಮಗಳು ಆ ಕಾರ್ಯಕ್ರಮಗಳನ್ನೇ ನಾವು ದೇವೇಗೌಡರ ಕಾರ್ಯಕ್ರಮ ಹಾಗೂ ನಮ್ಮ ಸಾಹೇಬರ ಕಾರ್ಯಕ್ರಮಗಳನ್ನೇ ಮುಂದಿಟ್ಕೊಂಡು ಮುಂದಿನ ಚುನಾವಣೆಗೆ ನಾವು ಸಜ್ಜಾಗಲಿಕ್ಕೋಸ್ಕರ ಹೊರಡ್ತಾ ಇದ್ದೀವಿ ಯಾವುದೇ ಸಂದರ್ಭದಲ್ಲೂ ಈ ಸಾರಿ ಇನ್ನು 2023ಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ನಮ್ಮ ಲಾಲ್ ಸಾಹೇಬರು ಇಲ್ಲಿ ಶಾಸಕರಾಗಬೇಕು ಇದು ಒಂದೇ ನಮ್ಮ ಗುರಿ ಆ ಗುರಿ ಮುಟ್ಟವರೆಗೂ ನಾವು ಇನ್ನು 1.5 ವರ್ಷ ಮನೆಯಲ್ಲಿ ಕೂತ್ಕೊಂಡಿಲ್ಲ ಇನ್ನು ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಜಿಲ್ಲಾ ಕಾರ್ಯದರ್ಶಿ ಮಹಲಿಂಗಪ್ಪ ಕೋಟಗೆರೆ ಜೆಡಿಎಸ್ ಕಾರ್ಯದರ್ಶಿ ಲಕ್ಷ್ಮಣ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಬೋರಣ್ಣ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕಿರಣ್ ಕುಮಾರ್ ಸದಸ್ಯ ಉಮೇಶ್ ಮಾಜಿ ಸದಸ್ಯ ರಾಜಣ್ಣ ಸೇರಿದಂತೆ ಇತರರು ಇದ್ದರು ಎನ್ ಮೂರ್ತಿ ಅಮೋಕ್ ಟಿವಿ ಕೋಟಗೆರೆ ಸೃಷ್ಟಿಯ ಸಂರಚನೆಯಲ್ಲಿ ಗಾಣಿಗ ಸಮುದಾಯವು ವಿಶೇಷವಾದ ಸ್ಥಾನಮಾನವನ್ನ ಪಡೆದಿದ್ದು ಬಿಟ್ಟರೆ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಸಬಲವಾಗಿಲ್ಲ ಅದಕ್ಕೆ ರಾಜಕೀಯ ಪಕ್ಷಗಳು ಬಿಡಲೇ ಇಲ್ಲ ಇದೇ ಕಾರಣವಾಗಿ ಇಂದಿಗೂ ನಾವು ಅಸ್ತಿತ್ವಕ್ಕಾಗಿ ಹೋರಾಟ ಮಾಡುತ್ತಲೇ ಬಂದಿದ್ದೇವೆ ಸರ್ಕಾರ ಕೂಡಲೇ ಸಮುದಾಯ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ಸಾಮಾಜಿಕ ನ್ಯಾಯ ಕಾಪಾಡಿ ಎಂದು ಜಿಲ್ಲಾಧ್ಯಕ್ಷ ಪಿಜಿ ವಿಜಯಕುಮಾರ್ ತಿಳಿಸಿದರು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೃಷ್ಟಿಯ ಮೂಲದಿಂದ ನಮ್ಮ ಸಮುದಾಯ ಗಾಣಗಳನ್ನು ನಡೆಸಿ ಎಲ್ಲ ಸಮುದಾಯಗಳಿಗೂ ಗಾಣದ ಎಣ್ಣೆ ಮತ್ತು ಉತ್ಪನ್ನಗಳನ್ನು ಒದಗಿಸುತ್ತಾ ಬಂದಿದೆ ಆದರೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿಯಲು ಕಾರಣಗಳೇನು ಅಂತ ತಿಳಿಯಲು ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಇಲ್ಲಿ ಪ್ರಮುಖರಿಂದ ಈ ಬಗ್ಗೆ ವಿಚಾರ ವಿನಿಮಯ ಚಿಂತನ ಮಂಥನ ಸಂವಿಧಾನದ ಆಶಯ ಮತ್ತು ಹಿಂದುಳಿದ ವರ್ಗಗಳ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನು ತಿಳಿಯಲು ಇದರಿಂದ ನೆರವಾಗಲಿದೆ ಮೇಲಾಗಿ
ಸ್ವಾತಂತ್ರ್ಯ ಬಂದಾಗಿನಿಂದ ಈವರೆಗೆ ಆಡಳಿತ ನಡೆಸಿರುವ ರಾಜಕೀಯ ಪಕ್ಷಗಳು ಸಮುದಾಯಕ್ಕೆ ನೀಡಿರುವ ಕೊಡುಗೆ ನಿರ್ಲಕ್ಷ್ಯತೆಯ ಬಗ್ಗೆ ಚರ್ಚೆ ನಡೆಯಲಿದೆ ಅಂತ ತಿಳಿಸಿದರು. 3/10/2021 ಭಾನುವಾರ ದಿನ ಗಾಣಿಗ ಸಮಾಜದ ಕಾರ್ಯಕರವನ್ನು ಎಸ್ಎಸ್ಬಿ ಕಲ್ಯಾಣ ಮಂಟಪ ದೇವನಹಳ್ಳಿಯಲ್ಲಿ ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ವಿರೋಧ ಪಕ್ಷ ನಾಯಕರಾದಂಥ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಸರ್ಕಾರದ ವತಿಯಿಂದ ಶ್ರೀನಿವಾಸ ಪೂಜಾ ಕೋಟಾ ಶ್ರೀನಿವಾಸ ಪೂಜಾರಿ ಅವರವರು, ಆಮೇಲೆ ಹಿಂದುಳಿದ ವರ್ಗದ ಜಯಪ್ರಕಾಶ್ ಹೆಗಡೆರವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಇದರ ಉದ್ದೇಶ ಇಷ್ಟೇ, ಎಲ್ಲ ಸರ್ಕಾರಗಳು ಸಹ ನಮ್ಮ ಸಮಾಜವನ್ನು ಕಡೆಗಣಿಸಿರುವುದರಿಂದ ಮತ್ತು ಗಾಣಿಗರ ಅಭಿವೃದ್ಧಿ ನಿಗಮವನ್ನು ಕೊಡದೆ ನಮಗೆ ವಂಚಿಸ್ತಾ ಇರುವ ಬಗ್ಗೆ ಮತ್ತು ನಮ್ಮ ಸಮಾಜದ ಆರ್ಥಿಕ ಮತ್ತು ಶೈಕ್ಷಣಿಕ ರಾಜಕೀಯಗಳ ವಿಷಯಗಳ ಬಗ್ಗೆ ಚರ್ಚೆ ಮಾಡುವ ಉದ್ದೇಶದಿಂದ ನಮ್ಮ ಸಮಾಜದ ಬಂಧುಗಳು ಮತ್ತು ವಿದ್ಯಾರ್ಥಿಗಳು ಮತ್ತು ಬುದ್ಧಿಜೀವಿಗಳೆಲ್ಲ ಎಲ್ಲರನ್ನೂ ಸೇರಿಸಿ ಸಾಂವಿಧಾನಿಕವಾಗಿ ನಮಗೆ ಸಮಾಜಕ್ಕೆ ಬರುವುದಂಥ ಹಕ್ಕುಗಳನ್ನು ಪಡೆಯೋದಕ್ಕೆ ಈ ಕಾರ್ಯಾಗಾರವನ್ನು ಏರ್ಪಾಟ್ ಮಾಡಿದ್ದೀವಿ. ಈ ಕಾರ್ಯಾಗಾರದಲ್ಲಿ ನಮ್ಮ ಸಮಾಜದ ವಿಧಾನ ಪರಿಷತ್ ಮಾಜಿ ಸಭಾಪತಿಗಳಾದಂಥ ವಿ ಆರ್ ಸುದರ್ಶನ್ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಸಮಾಜದ ಎಲ್ಲ ಬಂಧುಗಳು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಯಶಸ್ಸುಗೊಳಿಸಬೇಕು ಅಂತ ನಮ್ಮ ಸಮಾಜ ಬಾಂಧವರಲ್ಲಿ ಎಲ್ಲರಲ್ಲೂ ಕೋರ್ಕೊತ ಇದ್ದೀನಿ. ನನ್ನ ಹೆಸರು ವಿಜಯ್ ಕುಮಾರು, ಚಿಕ್ಕಬಳ್ಳಾಪುರ ಗಾಣಿಗರ ಸಂಘದ ಅಧ್ಯಕ್ಷ ಹಾಗೂ ರಾಜ್ಯ ಅಖಿಲ ಕರ್ನಾಟಕ ಗಾಣಿಗರ ಒಕ್ಕೂಟದ ರಾಜ್ಯಾಧ್ಯಕ್ಷ. ಸುದ್ದಿಗೋಷ್ಠಿಯಲ್ಲಿ ಮೋಹನ್ ಕುಮಾರ್, ವೆಂಕಟಶಿವಪ್ಪ, ರಾಮಚಂದ್ರಪ್ಪ, ರಾಮಕೃಷ್ಣಪ್ಪ ಮತ್ತಿತರರು ಭಾಗವಹಿಸಿದರು. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಸುದ್ದಿಗಳು. ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.